ನೋಡಿ, ಅಕ್ಕಿ ಅಂತಂದ್ರೆ ತುಂಬಾ ಬೆಳ್ಳಗೆ ಕಾಣಿಸ್ಬೇಕು, ಅವಾಗ ಇಡ್ಲಿ ತುಂಬಾ ವೈಟ್ ಕಲರ್ ಇರುತ್ತೆ ಸರ್. ಓಕೆ ಸರ್, ಇವಾಗ ಬೆಳ್ಳಗೆ ಕಾಣ್ತಾ ಇದೆ. ನಮ್ಮ ಏರಿಯಾದಲ್ಲೆಲ್ಲ ರಿಕ್ವೆಸ್ಟ್, ನೀವ್ ಇದನ್ನ ಸ್ಟಾಪ್ ಮಾಡಬೇಡಿ, ನೀವ್ ಇದನ್ನ ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಹೀಗಿರ್ಬೇಕು ಸರ್, ನೀವ್ ಕೈಯಲ್ಲಿ ಈಗ ಅಂದ್ರೆ ಏನು ಇರ್ಬಾರ್ದು, ತುಂಬಾ ಸ್ಮೂತ್ ಆಗಿ ಅಕ್ಕಿ ಕಾಣಿಸ್ಬಾರ್ದು ಅದ್ರಲ್ಲಿ. ನೋಡಿ ಸರ್, ತುಂಬಾ ಬಿಸಿ ಇದೆ, ಮುಟ್ಟಕ್ಕೂ ಆಗ್ತಿಲ್ಲ. ನೋಡಿ ಸರ್, ಈಗ ಅನ್ಬೇಕು ಇಡ್ಲಿ ಹೇಗಿದೆ. ಎಸ್ ಸರ್, ತುಪ್ಪದಿಂದ ಅಭಿಷೇಕನೇ ಮಾಡ್ಬಿಟ್ಟು ಇದನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹಂಗೆ ಬಂದ್ಬಿಡ್ತು, ನಾನು ಎಫರ್ಟ್ ಆಗ್ತಾ ಇಲ್ಲ, ತಾನೇ ಬಂದಿದೆ ಇದು. ಯಾಕೆ ಇವರು ಇದನ್ನ ಸುಮ್ಮನೆ ತಟ್ಟೆ ಇಡ್ಲಿ ಅನ್ನಲಿಲ್ಲ, ಸುಮ್ಮನೆ ಇಡ್ಲಿ ಅನ್ನಲಿಲ್ಲ, ಅದು ಹಿಂದ್ಗಡೆ ಮಲ್ಲಿಗೆ ಅಂತ ಹಾಕಿ ಸೇರಿಸಿರೋ ಅಂತ ನೀವು ತಿಂದ ಮೇಲೆ ಗೊತ್ತಾಗೋದು, ತಿಂದಿದ ತಕ್ಷಣನೇ ಗೊತ್ತಾಗುತ್ತೆ ನಿಮಗೆ. ನಮಸ್ಕಾರ ವಿಶ್ವ ಬಂಧುಗಳೇ, ಬೊಗಾದಿ ಮೈಸೂರು ಎರಡನೇ ಸ್ಟೇಜ್ ಅಂತೆ, ವಿಜಯ ಬ್ಯಾಂಕ್ ಲೇಔಟ್ ಸ್ವಾಮೀಸ್ ಅಂತ. ಇಲ್ಲಿ ಇನ್ನೇನು ಜನ ಕಿಕ್ಕಿರೋದು ಬಂದ್ಬಿಡ್ತಾರೆ. ಅದ್ಭುತವಾದ ಮಲ್ಲಿಗೆ ಇಡ್ಲಿ, ಅದಕ್ಕೆ ಭಾಳ ಫೇಮಸ್ ಅಂತಿದ್ದು. ಮಲ್ಲಿಗೆ ದೋಸೆ ನೋಡಿದಿರಿ ನೀವು, ಹಾಂ, ಸವಿರುಚಿ ತಿಂಡಿ ಮನೆ ಇದೇ ಮೈಸೂರಲ್ಲೇ. ಸೊ ಮೈಸೂರು ಇವಾಗ ಮಲ್ಲಿಗೆ ದೋಸೆ ಮಲ್ಲಿಗೆ ಇಡ್ಲಿಗೆ ಭಾಳ ಫೇಮಸ್ ಆಗ್ಬಿಟ್ಟಿದೆ. ಸೊ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಅಂದಮೇಲೆ ಬಂದ್ಬಿಟ್ಟಿದ್ದೀವಿ ನಾವು. ಬನ್ನಿ, ಮಲ್ಲಿಗೆ ಇಡ್ಲಿ ಯಾವ ರೀತಿ ಇರುತ್ತೆ ಇದ್ರ ಮಾಲೀಕರೊಟ್ಟಿಗೆ ಮಾತಾಡ್ಬಿಟ್ಟು ನಾವು ತಿಳ್ಕೊಂಡು ನೀವು ನೋಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವೀಕ್ಷಕರೇ, ಸ್ವಾಮಿ ಅಂತ ನಾವು ಇಲ್ಲಿ ಬಂದಿದ್ದನ್ನೇ ನಮ್ಮ ಸಬ್ಸ್ಕ್ರೈಬರು ಹೇಳಿದರು, ಅದ್ಭುತವಾದ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಇಲ್ಲಿ ಬೊಗಾದಿ ಒಳಗೆ ವಿಜಯ ಬ್ಯಾಂಕ್ ಇರುತ್ತಂತ, ಅದಕ್ಕೆ ಬಂದಿದ್ದೀವಿ. ಬಿಸಿಬಿಸಿ ದೋಸೆನೂ ಇರ್ತದೆ. ಹೌದು ಸರ್. ಈ ಐಡಿಯಾ ಯಾಕೆ ಬಂತು ಸರ್ ಇಲ್ಲಿ? ಸರ್ ಅಂತಂದ್ರೆ ಈ ಬೊಗಾದಿ ಒಳಗಡೆ ಎಲ್ಲೂ ಕೂಡ ನಮ್ದು ಮಲ್ಲಿಗೆ ಇಡ್ಲಿ ಇದೆಯಲ್ಲ, ನಮ್ಮ ಸ್ಮೂತ್ನೆಸ್ ಇಲ್ಲಿ ಎಲ್ಲೂ ಸಿಗಲ್ಲ ಸರ್. ಹೌದಾ? ನಾನು ಇಲ್ಲಿ ಸ್ವಲ್ಪ ಜನಕ್ಕೆ ಅದನ್ನ ಟೇಸ್ಟ್ ಕೊಡ್ಬೇಕು ಅನ್ನೋದೊಂದು ನನಗೊಂದು ತುಂಬಾ ಆಸೆ ಇತ್ತು ಸರ್, ಅದರಿಂದ ಇಲ್ಲಿ ಮಾಡಿದ್ವಿ ಸರ್. ಏನ್ ಸ್ಪೆಷಲ್ ಅಂದ್ರೆ ಮಲ್ಲಿಗೆ ಇಡ್ಲಿ? ಮಲ್ಲಿಗೆ ಇಡ್ಲಿ ಅಂತ ಅಂದ್ರೆ ನಾವು ಅದಕ್ಕೆ ತುಪ್ಪ ಕೊಡ್ತೀವಿ, ಅದರ ಬೆಣ್ಣೆ ಹಾಕ್ತಿವಿ ಸರ್, ಮತ್ತೆ ಪುಡಿ ಬರುತ್ತೆ ಅದ್ರ ಜೊತೆಗೆ. ಅದಕ್ಕೆ ಕಾಂಬಿನೇಷನ್ ಅಂದ್ರೆ ಸಾಗು ಸರ್ ನಮ್ದು. ಅಂದ್ರೆ ಇಡ್ಲಿ ಮಾಡೋ ರೀತಿನೇ ಬೇರೆ ತರ? ಎಸ್ ಸರ್, ಎಸ್ ಸರ್. ಅಂತಂದ್ರೆ ಯಾರು ಮಾಡಿರಲ್ಲ ಅಷ್ಟು ಸಖತ್ತಾಗಿರುತ್ತೆ ಸರ್, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ನಾನು ಯಾರು ಮಾಡಿರಲ್ಲ ಅಷ್ಟು ಸಖತ್ತಾಗಿರ್ತದೆ, ಹಾಗಾದ್ರೆ ನಮ್ಮ ಚಾನಲ್ ತೋರಿಸಲೇಬೇಕು. ಖಂಡಿತ ಸರ್, ಖಂಡಿತ ಸರ್. ನೋಡ್ಬಿಡೋಣ, ಬನ್ನಿ ಸರ್. ನೋಡ್ತಾ ನೋಡ್ತಾ ಆಗ್ಲಿ, ಬನ್ನಿ ಸರ್. ನಿಮ್ಮ ಪ್ರಸಿದ್ಧ ಮಲ್ಲಿಗೆ ಇಡ್ಲಿ ನಮ್ಮ ವೀಕ್ಷಕರಿಗೆ ಸಿಗ್ತದೆ ಇವತ್ತು. ಎಸ್ ಸರ್. ಎಷ್ಟು ಅಳತೆಗೆ ತೋರಿಸಿದೆ ಸರ್? ಸರ್, ಇವಾಗ ನಮ್ಮ ಮಲ್ಲಿಗೆ ಇಡ್ಲಿ ಅಕ್ಕಿನ ಅಳತೆನ ನಿಮಗೆ ತೋರಿಸ್ತೀನಿ ಸರ್. 5 ಕಪ್ ಸರ್ ನೋಡಿ. ಒಂದು ಯಾವ ಅಕ್ಕಿ ಇಟ್ಕೊಂಡಿದ್ರಿ? ಇದು ಸೇಲಂ ರೈಸ್ ಅಂತ ಅನ್ಬಿಟ್ಟೆ ಸರ್. ಸೇಲಂ ರೈಸ್? ಸೇಲಂ ರೈಸ್ ಅಂತಂದ್ರೆ ಈ ತರ ಇರುತ್ತೆ ಸರ್ ಸೈಜ್. ಆಯ್ತಾ, ಈ ಒಂದು ಅಳತೆಗೆ? ಯಾ ಸರ್. 5 ಕಪ್? ಎಸ್ ಸರ್, 5 ಕಪ್. 3, 4 ಸರ್ ನೋಡ್ಕೊಳ್ಳಿ. 5 ಆಯ್ತು. ಈಗ 5 ಕಪ್ ಆಯ್ತು ಸರ್. 5 ಕಪ್ ಆಯ್ತು. ಆಯ್ತಾ, ಈಗ ಇದಕ್ಕೆ 1 ಕಪ್ ಉದ್ದಿನಕಾಳು ಸರ್. 1 ಕಪ್ ಉದ್ದಿನಕಾಳು. ಉದ್ದಿನಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇಡ್ಲಿ. ಮತ್ತೆ 1 ಕಪ್ ಗಟ್ಟಿ ಅವಲಕ್ಕಿ ಅಂತ ಬರುತ್ತೆ ಸರ್. ಗಟ್ಟಿ ಅವಲಕ್ಕಿ? ಗಟ್ಟಿ ಅವಲಕ್ಕಿ. ಇದರಲ್ಲಿ 2 ತರ ವೆರೈಟಿ ಇರುತ್ತೆ, ಒಂದು ಮೀಡಿಯಂ ಅವಲಕ್ಕಿ, ಒಂದು ಗಟ್ಟಿ ಅವಲಕ್ಕಿ ಅಂತ. ಇದು ಗಟ್ಟಿ ಅವಲಕ್ಕಿ ಸರ್. ಗಟ್ಟಿ ಅವಲಕ್ಕಿ ಹಾಕೊಳ್ತೀರಿ? ಎಸ್ ಸರ್. ಈಗಲೇ ಹಾಕ್ಬಿಡ್ತೀರಿ? ಹಾಕ್ಬಿಡ್ತೀನಿ. ಇಲ್ಲ, ಇವಾಗ ಒಟ್ಟಿಗೆ ಏನಿದೆನ ತುಂಬಾ ಒಂದು 4 ಸರಿ ವಾಶ್ ಮಾಡ್ಬೇಕು ಸರ್. ಈಗ ಇದು ವಾಶ್ ಆದ ತಕ್ಷಣನೆ 4 ಅವರ್ಸ್ ಅದನ್ನ ನೆನೆಸಬೇಕು ಸರ್. ಸರಿ, ವಾಶ್ ಮಾಡ್ಬಿಡೋಣ ಈಗ. ಹಾ, ಆಯ್ತು ಸರ್. ಎಷ್ಟು? 4 ಸಲ ಆಯ್ತಲ್ಲ? ಆಯ್ತು ಸರ್. ಒಳ್ಳೆಯದು ಸರ್. ಇದು 5 ಸರಿ ವಾಸ ಆಗಿದೆ ಸರ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಇಡ್ತಾ ಇದ್ದೀನಿ. ಈಗ 4 ಅವರ್ಸ್ ಇದು ನೆಂದ ತಕ್ಷಣನೇ ಗ್ರೈಂಡರ್ಗೆ ಹಾಕಿ ರುಬ್ಬೇಕು ಸರ್ ಇದನ್ನ. ಈಗ ಮುಚ್ಚಿಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಈಗ ಸುಮಾರು ಒಂದು 5-5.5 ಗಂಟೆ ಆಗಿದೆ. ಹಾಂ ಸರ್. ನಾವು ಒಂದು 9-8 ವರೆಗೆ ಬರ್ಬೋದಾ ಮತ್ತೆ? ಹೌದು ಸರ್. ಆಗುತ್ತೆ ಸರ್. ಹೇಗೆ ಅಂದ್ರೆ ಉದ್ದಿನಕಾಳೆಲ್ಲ ತುಂಬಾ ದಪ್ಪ ಆಗಿದೆ, ಫುಲ್ ತುಂಬಾ ಚೆನ್ನಾಗಿ ನೆಂದಿದೆ ಸರ್. ಇವಾಗ ಹೀಗಾಗ್ಬೇಕು. ಈಗ
ರೈಟ್ ಸರ್, ರೈಟ್ ಸರ್, ರೈಟ್ ಸರ್, ರೈಟ್ ಸರ್. ನೋಡಿ, ಅಕ್ಕಿ ಅಂತಂದ್ರೆ ತುಂಬಾ ಬೆಳ್ಳಗೆ ಕಾಣಿಸ್ಬೇಕು, ಅವಾಗ ಇಡ್ಲಿ ತುಂಬಾ ವೈಟ್ ಕಲರ್ ಇರುತ್ತೆ ಸರ್. ಓಕೆ, ನನ್ ಇವಾಗ ಬೆಳ್ಳಗೆ ಕಾಣ್ತಾ ಇದೆ. ಇವಾಗ ಹಾಕಣ ಸರ್ ಗ್ರೈಂಡರ್ಗೆ? ಗ್ರೈಂಡರ್ ಹಾಕ್ಬಿಡೋಣ. ಹಾಕಣ ಸರ್. ಕಿಚನ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಕ್ಲೀನ್ ಆಗಿ. ಥ್ಯಾಂಕ್ ಯು ಸರ್. ಒಳ್ಳೆ ಹಿಂಗೆ ಇರಬೇಕು ಸರ್. ಹಾಕ್ತಾ ಇದ್ದೀನಿ ಗ್ರೈಂಡರ್ಗೆ. ರೈಟ್ ಸರ್, ರೈಟ್ ಸರ್. ಗ್ರೈಂಡ್ ನೋಡಿ ಎಷ್ಟು ಸ್ವಚ್ಛ. ಫುಡ್ ಕಾರ್ಟ್ ಅವರು ಕ್ವಾಲಿಟಿನ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು, ಅದು ತೋರಿಸ್ಬೇಕು ಜನಕ್ಕೆ ಅಲ್ವಾ? ಎಸ್ ಸರ್. ಕ್ಲೀನ್ ಆಗಿ ಆನ್ ಮಾಡಲಿ ಇವಾಗ? ಆನ್ ಮಾಡಿ ಸರ್. ಸರ್ ಎಷ್ಟೊತ್ತು ಈ ಥರ ಗ್ರೈಂಡ್ ಆಗಬೇಕು? ಸರ್ ಇದೇನಿಲ್ಲ, ಇವಾಗ 10 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ ಸರ್. ಹೌದು, ಓನ್ಲಿ 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಬೇಕಾಗಿಲ್ಲ. ಯಾಕೆಂದರೆ ಇದು ಗ್ರೈಂಡರ್ ತುಂಬ ದೊಡ್ಡದಾಗಿರೋದ್ರಿಂದ 10 ಮಿನಿಟ್ಸಲ್ಲಿ ಆಗೋಗುತ್ತೆ ಸರ್. ಸರ್ ಇವಾಗ ಗ್ರೈಂಡರ್ ಹಾಕಾಗಿದೆ, ಹಾಕಾದ್ಮೇಲೆ ಅದು ಸ್ವಲ್ಪ ಟೈಟ್ ಆಗುತ್ತೆ ಹಿಟ್ಟು, ಅಂದರೆ ಅದು ರುಬ್ಬತಾ ರುಬ್ಬತಾ. ಅವಾಗ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಅವಾಗವಾಗ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡ್ರೆ ಏನಾಗುತ್ತೆ, ಹಿಟ್ಟು ತುಂಬ ಸ್ಮೂತ್ ಬರುತ್ತೆ ಸರ್, ರುಬ್ಬತಾ ರುಬ್ಬತಾ ತುಂಬ ಸ್ಮೂತ್ ಆಗುತ್ತೆ. ಅವಾಗ ನಾವು ಅಲ್ಲಿ ಇಡ್ಲಿ ಹಾಕಿದಾಗ ಏನಾಗುತ್ತೆ, ತುಂಬ ಸ್ಮೂತ್ನೆಸ್ ಅಂದರೆ ತುಂಬ ಸ್ಮೂತ್ನೆಸ್ ಬರುತ್ತೆ ಸರ್ ಅಲ್ಲಿ ಇಡ್ಲಿ. ಇವಾಗ ನೋಡಿ ಗಟ್ಟಿ ಆಗುತ್ತೋ, ನೀರು ಹಾಕಿದ್ದೀನಿ, ಇನ್ನು 2-3 ಮಿನಿಟ್ಸಲ್ಲಿ ಮತ್ತೆ ಅದು ಹಿಟ್ಟು ಗಟ್ಟಿ ಆಗುತ್ತೆ. ಇನ್ನೊಂದ್ಸರಿ ಹಾಕಿದ್ರೆ ಸಾಕು ಸರ್. ನಮ್ಮೊಟ್ಟಿಗೆ ಮೇಡಮ್ ಇದಾರೆ, ಅವ್ರ ಬಗ್ಗೆ ಪರಿಚಯ ಮಾಡಿ. ನಮ್ಮ ಓನರ್ ಮಾಲೀಕರು ಗೀತಾ ಶ್ರೀ ಆಗಿ ಅಂತ ಅನ್ಬಿಟ್ಟು, ನಮಸ್ಕಾರ. ಚೈತ್ರ ಅಂತ ಇದಾರೆ ಅವರು, ನನಗೆ ಮಾಲೀಕರು. ಇಬ್ರು ಪಾರ್ಟ್ನರ್, ನಾವಿಬ್ರು ಪಾರ್ಟ್ನರ್ಸ್. ಸೊ ನೀವು ಗೀತಾ? ಅವರು ಚೈತ್ರ. ಓಕೆ, ಗೀತಾ ಮತ್ತು ಚೈತ್ರ ಮಾಲೀಕರು. ಇವತ್ತು ಗೀತಾ ಅವರಿದ್ದಾರೆ ನಮ್ಮೊಟ್ಟಿಗೆ. ಹೇಳಿ ಅಮ್ಮ, ಏನೇನೆಲ್ಲ ಮಾಡ್ತಿದ್ದೀರಾ ಇಲ್ಲಿ? ಸರ್ ನಾನು ಆಕ್ಚುಲಿ 2000 ನಾವು ಮೈಸೂರಿಗೆ ಬಂದೆ, ಮೊದಲು ಮಂಡ್ಯದಲ್ಲಿ ಇದ್ವಿ, ಬಂದ್ವಿ. ಆವಾಗ ನಮ್ಮ ಮಗನ ಎಜುಕೇಶನ್ಗೋಸ್ಕರ ಬಂದೆ, ಅವ್ರಿಗೆ ಇಲ್ಲಿ ಪ್ಲಸ್ ಟೂಗೆ ಹಾಕಿದ್ವಿ. ಹವ್ಯಾಸ ನನಗೆ ಚಿಕ್ಕ ವಯಸ್ಸಿಂದನೂ ಅಡುಗೆ ತುಂಬ ಇಷ್ಟ. ನಾವೊಂದು 12 ಇಯರ್ ಹುಡುಗಿ ಇದ್ದಾಗಿಂದನೂ ಅಡುಗೆ ಮಾಡ್ತೀನಿ. ಮತ್ತೆ ಹೊಸ ಅಡುಗೆ, ಹಳೆ ಅಡುಗೆನು ಇಷ್ಟ, ಹೊಸ ಅಡುಗೆನುಗಳು ಮಾಡೋದು ಇಷ್ಟ. ಹಂಗಾಗಿ ನಾನೇನು ಮಾಡಿದೆ, ಬಂದಾಗ ನಾನು ನನ್ನ ಮಕ್ಳು ಎಜುಕೇಷನ್ಗೋಸ್ಕರ ನಾನು ಇಲ್ಲಿ ಬಂದಿದ್ದು ಮಂಡ್ಯದಿಂದ. ಆಮೇಲೆ ಆವಾಗ ಏನು ಮಾಡಿದೆ, ನಮ್ಮ ಮಕ್ಕಳ ಜೊತೆ ಇದ್ರಲ್ವಾ, ಇನ್ನೊಂದು ಇಬ್ಬರು ಸೇರಿಕೊಂಡು ಪಿ ಜಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಆ್ಯಕ್ಚುಲಿ ಈ ಏರಿಯಾದಲ್ಲಿ ಪಿ ಜಿನೇ ಇರಲಿಲ್ಲ 2000. ಫಸ್ಟ್ ಐ ಆಮ್ ದ ಫಸ್ಟ್ ಲೇಡಿ ಟು ಸ್ಟಾರ್ಟ್ ಇದು ಪಿ ಜಿ. ಇಬ್ಬರು ಮಕ್ಕಳಿಂದ ಶುರು ಮಾಡಿದ್ವಿ, ಅದು ಅಪ್ ಟು 100 ತನಕ ಹೋಯ್ತು. ಆಮೇಲೆ 2014 ನಂದು ನೀ ಸರ್ಜರಿ ಆಯಿತು. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿಸ್ ಆಗಲ್ಲೇನೋ ನನ್ನ ಕೈಲಿ ಅಂತ ಅನ್ಕೊಂಡೆ, ಮತ್ತೆ ಕಡಿಮೆ ಮಾಡಿಕೊಂಡೆ. ಮತ್ತೆ ಏನಾಯ್ತು, ಅದನ್ನ ನನ್ನ ನಾವು ಒಂದ್ಸಲ ಏನಾದ್ರೂ ಬಿಸ್ನೆಸ್ ಇಡಿದ್ರೆ ಅದ್ ನಮ್ ಕೈ ಬಿಡಲ್ಲ ಅಂತೀವಲ್ಲ, ಅದನ್ನ ಬಿಡ್ತಾ ಇಲ್ಲ. ಫುಡ್ ಕಾರ್ಟ್ ಬಗ್ಗೆ ಐಡಿಯಾ ಬಂತು ನಿಮಗೆ? ಅದು ಏನಾಯ್ತು ಅಂದ್ರೆ, ಅದೇ ಪಿ ಜಿ ಮಾಡ್ಕೊಂಡ್ ಬಂದ್ವಿ, ಅದ್ರಲ್ಲಿ ಅಪ್ಸ್ ಒನ್ ಜಾಸ್ತಿ, ಅದ್ರಲ್ಲಿ ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಆಮೇಲೆ ಈಗ ಒಂದು 2 ಇಯರ್ಸ್ ಬ್ಯಾಕ್ ಅದೇ ನಾವು ಚೈತ್ರ ಅಂತ ಹೇಳಿದ್ವಲ್ಲ, ಆಮೇಲೆ ಹಿಂಗೆ ಮಾತಾಡ್ತಿದ್ದವಾಗ ಆ ಓನರ್ ವಿಕ್ರಮ್ ಅಂತ, ಅವ್ರು ಇಲ್ಲ ನಾನು ಇದನ್ನ ಕೊಟ್ಬಿಟ್ಟು ಅಪರಾಧಕ್ಕೆ ಹೋಗ್ತೀವಿ, ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಆವಾಗ ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿ, ಆಂಟಿ ನಾವೇ ಯಾಕಾದ್ರೂ ತಗೋಬಾರ್ದು ಅಂತ, ಅದರಿಂದ ಆಂಟಿ ನೀವು ಧೈರ್ಯ ಮಾಡಿ ತಗೊಳ್ಳೋದಾದ್ರೆ ತಗೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ಸೇಮ್ ಇವ್ರೊಬ್ರೇ ಹಳಬ್ರು ಅವ್ರ ಹತ್ರ ಇದ್ದಿದ್ದು ಕೊಕ್ಕೊ, ನಮಗೆ ನೀವೇ ಬನ್ನಿ ಅಂತ. ಯಾಕೆಂದ್ರೆ ನಮ್ಗೆ ಔಟ್ಲೆಟ್ ಬಗ್ಗೆ ಐಡಿಯಾ ಇಲ್ಲ, ಪಿ ಜಿ ನಾವು ರನ್ ಮಾಡ್ಕೋತೀವಿ, ಮನೆ ಅಡುಗೆ ಬೇರೆ, ಇವ್ರು ರೆಸ್ಟೋರೆಂಟು ಇದು ರನ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರನ್ನ ಉಳಿಸ್ಕೊಂಡ್ವಿ ನಾವು. ಬೇರೆ ಸ್ಟಾಫ್ ಎಲ್ಲ ಹೊಸ ಹೊಸ ಕ್ವಾಲಿಟಿ ಮೇಂಟೈನ್, ಯಾಕೆಂದ್ರೆ ನಾವು ಸುಮಾರು 30-40 ಸೀನಿಯರ್ ಸಿಟಿಸನ್ಸ್ಗೆ, ಡಾಕ್ಟರ್ಸ್ಗೆ, ಲಾಯರ್ಸ್ಗೆ ಎಲ್ಲರಿಗೂ ಗ್ರೂಪ್ ಅಲ್ಲಿ ಊಟ ಕಳಿಸ್ತೀವಿ. ಡೆಲಿವರಿ ಇದೆ, ಹೋಮ್ ಡೆಲಿವರಿ ಇದೆ ಡೈಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಧ್ಯಾಹ್ನ ಇದೆ, ನೈಟ್ ಇರಲಿಲ್ಲ. ಯಾಕೆಂದ್ರೆ ಆಮೇಲೆ ಇವರಂದ್ರು, ಅಮ್ಮ ಸುಮ್ಮನೆ ಮಧ್ಯಾಹ್ನ ಆದ್ಮೇಲೆ ಕೂತಿರ್ತೀವಿ ಏನಾದರೂ ಒಂದು ಮಾಡೋಣ, ನಾನು ಬೆಣ್ಣೆ ದೋಸೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಶುರು ಮಾಡಿದ್ವಿ ಇದು, ಆ್ಯಕ್ಚುಲಿ 1 ಇಯರಿಂದ ದೋಸೆ ಕಾರ್ಟ್ ಶುರು ಆಯಿತು. ದೋಸೆ ಕಾರ್ಟ್ ಆಗ್ತಾ ಇದೆ. ಮತ್ತೆ ನಮ್ಮ ಏರಿಯಾದಲ್ಲೆಲ್ಲ ರಿಕ್ವೆಸ್ಟು, ನೀವು ಇದನ್ನ ಸ್ಟಾಪ್ ಮಾಡಬೇಡಿ, ನೀವು ಇದನ್ನ ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ ಅಂತ ಹೇಳಿದಕ್ಕೆ ಬಂದಿರೋದು. ಮಲ್ಲಿಗೆ ಇಡ್ಲಿ ನೋಡಿ, ಮಲ್ಲಿಗೆ ಇಡ್ಲಿ. ಆಮೇಲೆ ಏನಾಯ್ತು, ಬೆಳಗ್ಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಬೆಳಗ್ಗೆ ಮಾಡೋಕ್ಕಾಗಲ್ಲ, ನಾವು ಊರಿಂದ ಬಂದಿರ್ತೀವಿ, ಬೆಳಗ್ಗೆನೂ ಮಾಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ಟಾರ್ಟ್. ಈಗ 2 ಟೈಮು ನಡೀತಾ ಇದೆ. ಬೆಳಗ್ಗೆ 7:30 ಇದು, ಈ 7:30 ನಮ್ಮ ಗ್ರೂಪ್ ದೊಟ್ಟೋಗುತ್ತೆ. ಗ್ರೇವಿ, ಸಾಂಬಾರು, ಬಿಸಿಬೇಳೆಬಾತು, ಪುಳಿಯೋಗರೆ, ಆಮೇಲೆ ಇನ್ನು 3 ರೈಸ್ ಐಟಮ್ ಕಳಿಸ್ತೀವಿ, ಎಲ್ಲ ಬೆಳಗ್ಗೆ ಹೊಟ್ಟೋಗುತ್ತೆ ಅಲ್ಲಿಗೆ. ಕಾರ್ಟ್ ಎಷ್ಟುವರೆಗೆ ಇರುತ್ತೆ ಇಲ್ಲಿ? ಕಾರ್ಟ್ 11 ಗಂಟೆ ತನಕ ಇದೆ. ಆಮೇಲೆ ಸಾಯಂಕಾಲ? ಸಾಯಂಕಾಲ ಸುಮಾರು 5:30-6 ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ 7:30 ಮೇಲೆ ರಶ್ ಆಗ್ಬಿಡುತ್ತೆ, ರಾತ್ರಿ 11 ಗಂಟೆ ತನಕ ಇರುತ್ತೆ. ಎಲ್ಲ ಖಾಲಿ ಆಗೋ ತನಕ ಇಟ್ಕೋತೀವಿ, ಆಮೇಲೆ ಖಾಲಿ ಆಯ್ತು ಅಂತ ಹೇಳ್ತೀವಿ. ಮೈಸೂರವರು ಈ ಏರಿಯಾದಲ್ಲಿ ಬೋಗಾದಿ
ನಮ್ದು ಬರೀ ತುಂಬಾ ರೀಸನಬಲ್, ತುಂಬಾ ಜನನೇ ಹೇಳ್ತಾರೆ. ಮಲ್ಲಿಗೆ ಇಡ್ಲಿ ಎಷ್ಟು ಎಷ್ಟು ಚಾರ್ಜ್ ಮಾಡ್ತೀರಾ? ನಾವು ತಟ್ಟೆ ಇಡ್ಲಿ 30 ರೂಪೀಸ್, ಎರಡಕ್ಕೆ 30 ರೂಪೀಸ್, ಎರಡಕ್ಕೆ 15 ರೂಪಾಯಿ ಒಂದು ಇಡ್ಲಿ, 15 ರೂಪಾಯಿ ಒಂದು ಇಕಾನಮಿಕ್. ದೋಸೆ ಅದೇ ದೋಸೆ 50-60 ಮತ್ತೆ ನಾವು ಏನು ಇಲ್ಲ, ಸೋಡಾ ಡಾಲ್ಡಾ ಪಾಮ್ ಆಯಿಲ್ ಅದೆಲ್ಲ ಏನು ಯೂಸ್ ಮಾಡಲ್ಲ ನಾವು, ಎಲ್ಲ ಇದ್ರ ಪ್ರಾಡಕ್ಟ್. ಈವನ್ ರೇಷನ್ ಅದು ಏನು ತಗೊಳ್ಳ, ರೇಷನ್ ಅಕ್ಕಿಗೆ ಏನು ತಗೊಳ್ಳ. ಇಲ್ಲಿ ತನಕ ನಮ್ಮ ಹೋಟ್ಲಲ್ಲಿ ತಿಂದವ್ರು ನಮ್ಗೇನು ಫುಡ್ ಪಾಯ್ಸನಿಂಗ್ ಆಯ್ತು ಇದಾಯ್ತು ಅಂತ ಇಲ್ಲಿವರೆಗೂ ಯಾವ ಕಂಪ್ಲೇಂಟ್ಸ್ ಬಂದಿಲ್ಲ ನಮ್ಗೆ. ನೋಡಿ, ಹೋಟ್ಲಲ್ಲಿ ತಿಂದ್ರೆ ಆರೋಗ್ಯ ಕೆಡುತ್ತೆ ಅಂತಾರೆ, ಇಲ್ಲಿ ತಿಂದ್ರೆ ಅವ್ರ ಪೇರೆಂಟ್ಸ್ ರೆಕಮೆಂಡ್ ಮಾಡ್ತಾರೆ. ಪೇರೆಂಟ್ಸ್ ರೆಕಮೆಂಡ್ ಮಾಡ್ತಾರೆ. ನಮ್ಗೆ ಆಕ್ಚುಲಿ ನನ್ನ ಪಿಜಿ ಯಾವ ಇದ್ರಲ್ಲೂ ರಿಜಿಸ್ಟರ್ ಆಗಿಲ್ಲ ಸರ್, ಗೂಗಲ್ ಇದೆ ಇಲ್ಲ, ಬರೀ ಸೀನಿಯರ್ ಸ್ಟೂಡೆಂಟ್ಸ್ ಕಡೆಯಿಂದ 25 ಇಯರ್ಸ್ ಕಂಪ್ಲೀಟ್ ಆಗೋ. ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ, ಬಾಯಿಂದ ಬಾಯಿಗೆ ಮೌತ್, ಮೌತ್ ಮೌತ್ ಪಬ್ಲಿಸಿಟಿ ನಮ್ಗೆ. ಧನ್ಯವಾದ, ಒಳ್ಳೆದಾಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬನ್ನಿ, ರಣಿ ಇದೆ. ಆಗಿದೆ ಸರ್, ನೋಡಿ ಇಡ್ಲಿ ಇಟ್ಟು ಅಂತ ಅಂದ್ರೆ ಇಷ್ಟು ಸ್ಮೂತ್ ಇರ್ಬೇಕು, ತೋರಿಸ್ತೀನಿ ಹಾಗೆ. ಇಷ್ಟಿರ್ಬೇಕು, ಇಷ್ಟು ಹೀಗಿರ್ಬೇಕು ಸರ್. ಈ ಕೈಯಲ್ಲಿ ಈಗ ಅಂದ್ರೆ ಏನು ಇರಬಾರ್ದು, ತುಂಬಾ ಸ್ಮೂತ್ ಆಗಿ ಅಕ್ಕಿ ಕಾಣಿಸ್ಬಾರ್ದು ಅದ್ರಲ್ಲಿ. ತೆಗೆದ್ಬಿಡೋಣ ಸರ್, ನೋಡಿ. ಇದು ಸಿಂಪಲ್ ಆಗು ತೆಗಿಬೋದು ಸರ್. ಹೇಗೆ ಅಂತಂದ್ರೆ ಗ್ರೈಂಡರ್ ಅಲ್ಲಿ ತೋರಿಸ್ತೀನಿ ಸರ್. ಈ ಗ್ರೈಂಡರ್ ಹಾ, ಇದು ಯಾವ ತರ ಅಂತಂದ್ರೆ ನೋಡಿ, ಇದು ಲಾಕ್ ಇರುತ್ತೆ. ಈಗ ಓಪನ್ ಮಾಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೋಬೋದು ಸರ್. ನೋಡಿ, ಸಿಂಪಲ್ ಹಿಟ್ಟು ಈ ತರ ಇರ್ಬೇಕು ಸರ್. ಸರ್ ಇವಾಗ ನೋಡಿ, ರುಬ್ಕ ಬಂದಿಲ್ಲಿ ಇಟ್ಟಿದ್ದೀನಿ ಹಿಟ್ಟು. ಇನ್ನು 2 ಅವರ್ಸ್ ಸರ್, 2 ಅವರ್ಸ್ ಅಲ್ಲಿ ಹಿಟ್ಟು ರೆಡಿ ಆಗುತ್ತೆ. ಅವಾಗ ಏನಾಗುತ್ತೆ, ಇಷ್ಟು ಹಿಟ್ಟು ಇರೋದು ಫುಲ್ ಆಗುತ್ತೆ ಸರ್. 2 ಅವರ್ಸ್ ಅಂತೂ ಬರಲೇಬೇಕಾದು, ಅಂದ್ರೆ ಹಿಟ್ಟು ಹುಳಿ ಬರ್ಬೇಕು ಸರ್, ತುಂಬಾ ಚೆನ್ನಾಗಿರುತ್ತೆ ಅವಾಗ. ಸರ್ ತಾಸಾಯ್ತು ಬಂದಿದ್ದೀವಿ. ಆಯ್ತು ಸರ್, ಬನ್ನಿ ಸರ್, ತೋರಿಸ್ತೀನಿ. ನೋಡಿ, 2 ಅವರ್ಸ್ ಆದ ತಕ್ಷಣನೆ ಹಿಟ್ಟು ಹೀಗಾಗಿರುತ್ತೆ ಸರ್. ನೋಡಿದ್ರೆ ಹೇಗ್ ಕಾಣಿಸ್ತಾ ಇದೆ ಅಂತ ನೋಡಿ. ಈಗ ಈ ಹಿಟ್ಟಿನ ತಗೊಂಡೋಗಿ ಹೇಗ್ ಇಡ್ಲಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಸರ್. ಓಕೆ ಓಕೆ, ನೋಡೋಣ ಬನ್ನಿ ಸರ್. ಇಡ್ಲಿ ಹಿಟ್ಟು ತಗೊಂಡ್ವಿ. ಎಸ್ ಸರ್. ಮಲ್ಲಿಗೆ ಇಡ್ಲಿ ಹಿಟ್ಟು. ಎಸ್ ಸರ್. ನೋಡಿ ಹೇಗಿದೆ ಸರ್. ಹೌದೌದೌದು, ಕಾರ್ಟ್ ಹತ್ರ ಹಾಕ್ತೀರಿ ಅವಾಗ? ಎಸ್ ಸರ್, ಬಿಸಿ ಬಿಸಿ ಇಲ್ಲೇ ಹಾಕೊಡಿ, ಇಲ್ಲೇ ಹಾಕೊಡ್ತಾರೆ ಕಸ್ಟಮರ್ಗೆ ಸರ್. ಅಂತಂದ್ರೆ ಇದು ತಟ್ಟೆಗೆ ಎಣ್ಣೆ ಹಚ್ಚಿದ್ರೆ ತುಂಬಾ ಸ್ಮೂತ್ ಆಗಿ, ಹೆಂಗಂದ್ರೆ ಎಳೆ ತೆಗೆದ್ರೆ ತುಂಬಾ ನೀಟಾಗಿ ಬರುತ್ತೆ ಸರ್. ಎಣ್ಣೆ ಹಚ್ಚಿದ್ರೆ ಹಚ್ಚಿದ್ದೀನಿ ಇಷ್ಟಾಗ್ತೀರಾ? ಎಸ್ ಸರ್. ಸದ್ಯಕ್ಕೆ ನಮಗೆ ಒಂದು 8 ಇಡ್ಲಿ ಹಾಕಿ ತೋರಿಸ್ತೀರಾ? ಖಂಡಿತ ಸರ್. ಓಕೆ, ನೋಡಿ ಸರ್, ಇಡ್ತಾ ಇದ್ದೀನಿ. ಇಡ್ಲಿ ರೆಡಿ ಆಗಿರ್ಬೋದಾ? ರೆಡಿ ಆಗಿದೆ ಸರ್, ತೋರಿಸಿ ಸರ್. ನೋಡಿ ಸರ್, ತುಂಬಾ ಬಿಸಿ ಇದೆ, ಮುಟ್ಟಕ್ಕೂ ಆಗ್ತಿಲ್ಲ. ನೋಡಿ ಸರ್, ಈಗ ಅನ್ಬೇಕು ಇಡ್ಲಿ. ಓಕೆ ಓಕೆ, ಹೇಗಿದೆ? ನೋಡಿ, ನಮ್ಮ ಇಡ್ಲಿ ಜೊತೆಗೆ ಚಟ್ನಿ, ಇದು ತುಂಬಾ ಚೆನ್ನಾಗಿರುತ್ತೆ ಸರ್. ಟೊಮೆಟೊ ಚಟ್ನಿ ಅಂತ ಅಂದ್ರೆ ಇದು ಟೊಮೆಟೊ ಚಟ್ನಿ? ಎಸ್ ಸರ್. ಅದು ಕಾಯಿ ಚಟ್ನಿ? ಎಸ್ ಸರ್. ಇದ್ರ ಜೊತೆಗೆ ನಮ್ದು ಸ್ಪೆಷಲ್ ಸಾಗು ಅಂತ, ಸುಮ್ಮನೆ ಟೇಸ್ಟ್ಗೆ ಸರ್. ಟೇಸ್ಟ್ಗೆ ಸಾಗು? ಎಸ್ ಸರ್. ಜೊತೆಗೆ ನಮ್ದು ಚಟ್ನಿ ಪುಡಿ ಅಂತ ಬರುತ್ತೆ ಸರ್. ಓ, ಪುಡಿ ಬೇಕಾದ್ರೆ ಇದಕ್ಕೆ ಗೀ ಬೇಕು ಅಂದವ್ರಿಗೆ ಗೀ ಹಾಕೊಡ್ತೀವಿ, ಬೇಡ ಅಂತಂದ್ರೆ ಇಲ್ಲ ಸರ್. ಸೊ ನಮಗೆ ಗೀ ಹಾಕೊಡ್ತಿದ್ದೀರಾ? ಎಸ್ ಸರ್. ತುಪ್ಪದಿಂದ ಅಭಿಷೇಕನೆ ಮಾಡ್ಬಿಟ್ರು, ಧನ್ಯವಾದ. ನೋಡ್ರಿ, ಇದು ಮಲ್ಲಿಗೆ ತಟ್ಟೆ ಇಡ್ಲಿ ಇದು. ಆಹಾಹಾ, ಬಿಸಿ ಬಿಸಿ ನೋಡಿ, ಪೋರಸ್ಸಾಗಿ ಯಾವ ಥರ ಇದೆ. ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹಂಗೆ ಬಂದ್ಬಿಡ್ತು, ನಾನು ಎಫರ್ಟ್ ಆಗ್ತಾ ಇಲ್ಲ, ತಾನೇ ಬಂದಿದೆ ಇದು. ಇಲ್ಲಿ ಸಾಗು ಹೇಳಿದರು, ಹೊಸ ಟೈಪ್ ಇದು, ತರಕಾರಿ ಸಾಗು ಇದೆ. ಅದರೊಟ್ಟಿಗೆ ಫಸ್ಟ್ ಟೇಸ್ಟ್ ಮಾಡ್ಬಿಡ್ತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೋಗೋಣ. ಯಾಕೆ ಇವರು ಇದನ್ನ ಸುಮ್ಮನೆ ತಟ್ಟೆ ಇಡ್ಲಿ ಅನ್ನಲಿಲ್ಲ, ಸುಮ್ಮನೆ ಇಡ್ಲಿ ಅನ್ನಲಿಲ್ಲ, ಅದು ಹಿಂದ್ಗಡೆ ಮಲ್ಲಿಗೆ ಅಂತ ಹಾಕಿ ಸೇರಿಸಿರೋ ಅಂತ ನೀವು ತಿಂದಮೇಲೆ ಗೊತ್ತಾಗೋದು. ತಿಂದಿದ ತಕ್ಷಣವೇ ಗೊತ್ತಾಗುತ್ತೆ ನಿಮಗೆ. ಇದು ಹೊಸ ಥರದ್ದು, ಒಂದು ಸಾಫ್ಟ್ ಫೀಲಿಂಗ್ ಬರುತ್ತೆ. ಮಲ್ಲಿಗೆ ಹತ್ತಿ ನಾಲ್ಗೆ ಮೇಲೆ ಮೆಲ್ಟೇ ಆಗಬೇಕು, ಆ ಥರ ಇರ್ತದೆ ಆ ಸಾಫ್ಟ್ನೆಸ್ ನೋಡಿ.
ಮತ್ತೇನು ಹಾಕಿಲ್ಲ ಅವರು, ಆ ಒಂದು ಇದು ಹಾಕಿದ್ರು, ಅವಲಕ್ಕಿ ಹಾಕಿದ್ರು, ಗಟ್ಟಿ ಅವಲಕ್ಕಿ. ಅಡುಗೆ ಮಾಡೋ ಪ್ರಕ್ರಿಯೆ ಗೊತ್ತಿರೋ ಗೊತ್ತಾಗ್ಬಿಡುತ್ತೆ ಏನೇನು ಹಾಕಿದ್ರು ಯಾವ ರೀತಿ ಹಾಕಿದ್ರು ಅಂತ. ಅವ್ರು ಭಾಳ ಒಂದು ಉತ್ಸಾಹದಿಂದ ಎಕ್ಸೈಟ್ ಆಗಿ ಹೇಳ್ಕೊಟ್ರಲ್ಲ, ಹ್ಞೂ, ಅಷ್ಟೇ ಎಕ್ಸೈಟ್ ಆಗಿ ನಾವು ತಿಂತಾ ಇದೀವಿ ಈಗ. ಅಷ್ಟು ಚೆನ್ನಾಗಿದೆ, ಕುಡಿ ನೋಡ್ಬಿಡೋಣ. ಮಲ್ಲಿದೆ ರೀ, ಆಹ್, ಗಂಟಲು ಇಳಿಬೇಕಾದ್ರೆ ನಿಮಗೆ ಆ ಹಿತವಾದ ಆ ಮೃದುತ್ವ ನಿಮಗೆ ಹಂಗೆ ಟಚ್ ಮಾಡ್ತಾ ಹೋಗುತ್ತೆ. ಆ ಸ್ಪೆಷಲ್ ಸಾಫ್ಟ್ನೆಸ್ ಗೊತ್ತಾಗುತ್ತೆ. ಪುಡಿ ಕೂಡ ಅದ್ಭುತವಾಗಿದೆ. ಇದನ್ನು ಕುಡಿದು ನಾವು ರೆಸಿಪಿ ಮುಂದಿನ ದಿನಗಳು ತೋರಿಸ್ಬೇಕು. ಈ ಸಾಗೋದು ಕೇಳ್ಕೊಳ್ತೀವಿ, ಸಾಗು ಹೆಂಗೆ ಮಾಡ್ತಾರೆ ತೋರಿಸ್ಬಿಡೋಣ. ಹಾಂ, ಕಾಯಿ ಚಟ್ನಿ ಒಟ್ಟಿಗೆ. ಆಹಾ, ಮೈಸೂರಿನ ಜನತೆ, ನಮ್ಮ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು, ನಿಮಗೆ ಅತ್ಯಂತ ಅದ್ಭುತವಾದ ಒಂದು ರುಚಿಯ ಫುಡ್ ಕಾರ್ಟ್ ಸಿಕ್ಕಿದೆ ಬೊಗಾದಿಯಲ್ಲಿ. ಬನ್ನಿ, ಅಡ್ರೆಸ್ ಲೊಕೇಶನ್ ಹಾಕಿರ್ತೀನಿ, ಟೇಸ್ಟ್ ಮಾಡ್ಕೊಳ್ಳಿ. ಸೂಪರಾಗಿದೆ ಕ್ವಾಲಿಟಿ. ನನಗೆ ಕಿಚನ್ ನೋಡಿದ ಮೇಲೆ ಯಾವುದೇ ಫುಡ್ ಕಾರ್ಟ್ಗಳಿಗೆ ಮೊದಲು ಕಿಚನ್ ನೋಡ್ತೀನಿ. ಕಿಚನ್ ಕ್ಲೀನ್ ಇದ್ದು ಹೈಜಿನಿಕ್ ಆಗಿದ್ದರೆ ಮಾತ್ರ ಶೂಟಿಂಗ್ ಬರೋದು. ಹಾಗಾಗಿ ಬಂದೆ, ಕಿಚನ್ ಚೆನ್ನಾಗಿದ್ದಕ್ಕೆ ಶೂಟ್ ಮಾಡಿದ್ದೀವಿ. ಸೊ ನೀವು ಮನೆ ಮಾಡಿಕೊಂಡು ನಮ್ಗೆ ಹೇಳಿ ಯಾವಾಗ ಬಂತಂತ. ಟೈಮಿಂಗ್ಸು ಅಡ್ರೆಸ್ಸು ಎಲ್ಲ ಹಾಕಿರ್ತೀವಿ. ಹ್ಞೂ, ನಾನು ಮುಗಿಸ್ತೀನಿ ಇವಾಗ, ಮತ್ತೆ ಸಿಗೋಣ. ಹ್ಞೂ, ಟೇಕ್ ಕೇರ್. ಚೆನ್ನಾಗಿರುತ್ತೆ, ಡೈಲಿ ಬರ್ತೀವಿ, ಫುಲ್ ಇಷ್ಟ ಆಗುತ್ತೆ ಇವ್ರದೆಲ್ಲ. ಮತ್ತು ಈರುಳ್ಳಿ ದೋಸೆ, ಬೆಣ್ಣೆ ಮಸಾಲೆ ದೋಸೆ ಫುಲ್ ಚೆನ್ನಾಗಿರುತ್ತೆ. ಆಗಾಗ ಬೋರ್ ಆದಾಗೆಲ್ಲ ಬರೋದು ತಿನ್ನೈತೆ. ಇಲ್ಲಿರೋ ಸರೌಂಡಿಂಗ್ಸ್ ಕಾರ್ಟಲ್ಲಿ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಇಲ್ಲಿ ಫುಡ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೆಟ್ ಮಸಾಲೆ ಇಷ್ಟ ನಮಗೆ. ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಗೀ ರೋಸ್ಟು, ಪುಡಿ ದೋಸೆ, ಇಡ್ಲಿ ಚೆನ್ನಾಗಿರುತ್ತೆ ಇಲ್ಲಿ. ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈವನ್ ಆನಿಯನ್ ದೋಸೆ ಮತ್ತು ಬೆಣ್ಣೆ ದೋಸೆನೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.